ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇಲ್ಲಿ ಮನುಷ್ಯನ ಬದುಕಿಗೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಉದ್ಯೋಗ, ವ್ಯವಹಾರ, ವ್ಯಾಪಾರ, ಇದು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೊಳ್ತಕ್ಕಂತಹ ಉದ್ಯೋಗ ಸುಲಲಿತವಾಗಿ ಸುಲಭವಾಗಿ ನಮಗೆ ಅಭಿವೃದ್ಧಿ ಕೊಡಬೇಕು, ಆಯ್ಕೆ ಮಾಡ್ಕೊಳ್ತಕ್ಕಂಥ ವ್ಯವಹಾರ ವ್ಯಾಪಾರ ನಮಗೆ ಕೈ ತುಂಬ ಹಣವನ್ನು ಕೊಡಬೇಕು, ಅಭಿವೃದ್ಧಿ ಆಗಬೇಕಂತ ಮನಸ್ಥಿತಿ ಎಲ್ಲರದಾಗಿರ್ತದೆ. ಆದರೆ ಎಷ್ಟು ಜನ ಉದ್ಯೋಗದಲ್ಲಿ ಯಶಸ್ವಿ ಗಳಿಸಿದ್ದಾರೆ, ಎಷ್ಟು ಜನ ವ್ಯಾಪಾರದಲ್ಲಿ ಯಶಸ್ವಿ ಗಳಿಸಿದ್ದಾರೆ ಅನ್ನೋ ಬಗ್ಗೆ ನಾವು ದುರ್ಬೀನ್ ಹಾಕಿ ಹುಡುಕಬೇಕು. ಯಾಕಂದರೆ ಒಂದು 100ಕ್ಕೆ 1-10 ಜನ ಮಾತ್ರ ಯಶಸ್ವಿಯಾಗಿರ್ತಕ್ಕಂತಹ ಯೋಗ ಫಲದಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು 90 ಜನ ದೇ ಆರ್ ಸ್ಟ್ರಗಲ್. ಯಾಕಂದರೆ ಅವರಿಗೆ ಮೊದಲನೇ ಭಾಗದಲ್ಲಿ ಎಜುಕೇಷನಲ್ಲೇ ವ್ಯತ್ಯಾಸ ಆಗೋಯಿತು ಅಂತಂದರೆ, ಅಥವಾ ಪ್ರೊಫೆಷನಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ, ಉದ್ಯೋಗದಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ, ವ್ಯವಹಾರದಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ, ಅವ್ರನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನ ಹಾಕ್ಕೊಂಡಿರ್ತಾರೆ. ಯಾಕಂದರೆ ಅವ್ರಿಗೆ ಕಾಲದೋಷದ ಅರಿವಿಲ್ಲ ಮತ್ತು ಜನ್ಮದೋಷದ ಅರಿವಿಲ್ಲ. ಈ ಜನ್ಮದೋಷ ಕಾಲದೋಷದ ಅರಿವು ಯಾರಿಗಿರ್ತದೆ ಅವರು ಭಾಳ ಸುಲಭವಾಗಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿನ ಹೊಂದ್ತಾರೆ. ಆದರೆ ನಮಗದು ಗೊತ್ತಿಲ್ಲದ್ರಿಂದ ನಾವು ಸಿಕ್ಕಾಕೊಳ್ತಿರ್ತೀವಿ. ಇದರಲ್ಲಿ ಭಾಳ ಮುಖ್ಯವಾಗಿ ನಾವು ಯಾಮಾಡ್ತಕ್ಕಂಥದ್ದು ಮತ್ತೊಂದು ಮಜಲು ಏನಂದರೆ, ನಾವು ಈ ತಾರೀಕಲ್ಲಿ ಬರ್ತಾಗಿದ್ದೀವಿ, ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಉದ್ಯೋಗ ಯಾವುದು ನಮಗೆ ಗೊತ್ತಿಲ್ಲ. ಏನೇನು ಬರುತ್ತೋ ಅದನ್ನೆಲ್ಲ ಮಾಡ್ತಾ ಇರೋದೆ. ಯಾವುದೋ ಒಂದು ಕಚ್ಕೊಂಡ್ರೆ ಪರ್ಮನೆಂಟಾಗೆ ಅದನ್ನು ಇಟ್ಕೊಳ್ಳೋದು, ಅಥವಾ ಇನ್ಯಾವುದೋ ಅದಕ್ಕಿಂತ ಚೆನ್ನಾಗಿದೆ ಅಂತಂದರೆ ಅದನ್ನು ಬಿಟ್ಬಿಟ್ಟು ಮುಂದಕ್ಕೆ ಹೋಗೋದು. ನೋಡಿ, ಕಾಲದೋಷ ಅಂತಕ್ಕಂಥದ್ದು ಯಾರನ್ನೂ ಬಿಡೋದಿಲ್ಲ. ಈ ಕಾಲದೋಷದಲ್ಲಿ ಚೆನ್ನಾಗಿರ್ತಕ್ಕಂಥ ಜಾಬನ್ನು ಬಿಟ್ಟು ಹೊರಗಡೆ ಬಂದರೆ ಆ ಕಾಲದೋಷ ಮತ್ತೆ ನಿಮಗೆ ಯಾವ ಜಾಬನ್ನು ಕೊಡೋದಿಲ್ಲ, ಯಾವ ಉದ್ಯೋಗವನ್ನು ಕೊಡೋದಿಲ್ಲ. ಅದಕ್ಕೆ ಉದ್ಯೋಗ ಮತ್ತು ವ್ಯವಹಾರ ವ್ಯಾಪಾರವನ್ನು ನಾವು ಕ್ವಿಟ್ ಮಾಡೋದಕ್ಕಿಂತ ಮುಂಚೆ ಅಥವಾ ಅದನ್ನು ಬದಲಾವಣೆ ಮಾಡೋಕ್ಕಿಂತ ಮುಂಚೆ 1000 ಬಾರಿ ಯೋಚನೆ ಮಾಡಬೇಕು ವೀಕ್ಷಕರೇ. ಯಾಕಂದರೆ ಇವತ್ತು ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸಗಳನ್ನು ಬಿಟ್ಟು ಹೊರಗಡೆ ಬಂದುಬಿಟ್ಟು ಆ ಕಡೆ ಮತ್ತೆ ಹೋಗ್ಲಿಕ್ಕಾಗಲ್ಲ, ಇಲ್ಲಿ ಹೊಸ ಕೆಲಸ ಸಿಗಲ್ಲ. ಅಲ್ಲಿ ಕೆಲಸ ಇದ್ದಾಗ ಯಾವುದೋ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಾರೆ, ಎಲ್ಲ ಆಫರ್ ಕೊಟ್ಟಿರ್ತಾರೆ, ಆಫರ್ ಲೆಟ್ರ್ ಕೊಟ್ಟಿರ್ತಾರೆ, ಇಲ್ಲಿ ಬಿಟ್ಟು ಇಲ್ಲಿ ಬರೋದಕ್ಕೆ ಅದು ಏನೋ ಒಂದು ಕಟ್ ಆಗೋಗಿರ್ತದೆ. ಆವಾಗ ಮತ್ತೆ ವಾಪಸ್ ಹೋಗ್ಲಿಕ್ಕಾಗಲ್ಲ, ಬರಲಿಕ್ಕಾಗಲ್ಲ. ಕಾಲದೋಷ ನೋಡಿದ್ರೆ ಹೆಮ್ಮಾರಿ ಥರ ಬಂದು ಕೂತ್ಕೊಂಡಿರ್ತದೆ. ಇದು ನೀವು ಮಾಡ್ಕೊಳ್ತಕ್ಕಂಥ ವ್ಯತ್ಯಾಸಗಳಲ್ಲ, ನಿಮ್ಮ ನಿಮ್ಮ ಜಾತಿರ್ತಕ್ಕಂತಹ ಆ ಕಾಲದೋಷಗಳು ಆಯಾ ಸಂದರ್ಭ ಬಂದಾಗ ನಿಮ್ಮನ್ನು ಪರಿವರ್ತನೆ ಮಾಡಿಬಿಡ್ತದೆ ನೆಗೆಟಿವ್ ಆಗಿ. ಅದರಿಂದ ಉದ್ಯೋಗ ಸಿಗಲ್ಲ, ಉದ್ಯೋಗ ಇಲ್ಲ ಅಂತಕ್ಕಂಥ ಎಷ್ಟೋ ಜನ ಇವತ್ತು ಬೀದಿ ಬೀದಿ ಅಲಿತಾ ಇದ್ದರೆ, ಉದ್ಯೋಗ ಸಿಕ್ಕರೂ ಆ ಉದ್ಯೋಗವನ್ನು ಉಳಿಸ್ಕೊಳ್ಳಿ. ಆ ಉದ್ಯೋಗದಲ್ಲಿ ಏನಾದರೂ ಒಂದಷ್ಟು ಬದಲಾವಣೆಗಳು ಪಾಸಿಟಿವ್ ಆಗಬೇಕು ಅಂದಾಗ ಪ್ರಾಪ್ತಿ ಇದೆಯಾ ನೋಡ್ಕೊಳ್ಳಿ. ಅಲ್ಲಿ ಪ್ರಾಪ್ತಿ ಇಲ್ಲ ನನಗೆ ಬೇಕು ಅಂದಾಗ ನಾವು ಫುಟ್ಪಾತ್ ಬರಬೇಕಾಗ್ತದೆ. ಅದರಿಂದ ಅದು ಯಾವುದೇ ಕೆಲಸ ಆಗಿರಲಿ, ಎಷ್ಟೋ ಜನ ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ಟು ಬಂದುಬಿಡ್ತಾರೆ. ಭಾಳಷ್ಟು ಸಮಾಜದಲ್ಲಿ ನೋಡ್ತಾ ಇರ್ತೀವಿ, ತುಂಬ ಒಳ್ಳೊಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳಿರ್ತದೆ, ಏ ಅದು ಬೇಡ ನನಗೆ, ಬಾ ನಾನು ಫಿಲ್ಮ್ ಡೈರೆಕ್ಷನ್ ಮಾಡಬೇಕು ಅಂತ ಬಂದುಬಿಡ್ತಾರೆ, ನಾನು ಫ್ಯಾಕ್ಟ್ರಿ ಇಡಬೇಕು ಅಂತ ಬಂದುಬಿಡ್ತಾರೆ, ನಾನು ಯಾವುದೋ ಇಂಡಸ್ಟ್ರಿಯಲ್ ಮಾಡಬೇಕು ಅಂತ ಬಂದುಬಿಡ್ತಾರೆ, ಅದು ಯಾವುದೋ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡಬೇಕು ಅಂತ ಬಂದುಬಿಡ್ತಾರೆ. ಆದರೆ ಅದು ಒಂದು ಸರಿ ಕಟ್ ಆಯಿತು ಅಂದರೆ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ಹಾಕ್ತೆ. ಅದಕ್ಕೆ ಬಿಡೋದಕ್ಕಿಂತ ಮುಂಚೆ ಬಿಡ್ಲಾ ಬೇಡ್ವಾ, ಬಿಡ್ಲಾ ಬೇಡ್ವಾ ಅಂತ ಯೋಚನೆ ಮಾಡಿ. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ, ಇವತ್ತು ನಾವು ಹೇಳೋ ಹೊರಟಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ಇದೇ ಮನಸ್ಸಿತಿರ್ತಕ್ಕಂಥವ್ರು. ಯಾರ್ದೋ ಮಾತು ಕೇಳಿ ಕೆಲಸ ಬಿಟ್ಬಿಡೋದು, ಯಾರೋ ಆಫರ್ ಕೊಟ್ಟ ಅಂತೇಳಿ ತಗಲಾಕೊಳ್ಳೋದು, ಅಥವಾ ಕೆಲಸ ಮಾಡ್ತಿದ್ದು ತುಂಬ ಚೆನ್ನಾಗಿದ್ದಂಥ ಕೆಲಸ ಕಾರ್ಯದಲ್ಲಿ ಯಾಕೆ ಮಾಡಬೇಕು, ಬಿಸ್ನೆಸ್ ಮಾಡೋದಂತ ಬಂದು ಮೋಸ ಹೋಗ್ತಕ್ಕಂಥವ್ರು. ಅಲ್ಲೊಂದು 6 ತಿಂಗಳು ಚೆನ್ನಾಗಿರ್ತಾರೆ, ಇಲ್ಲೊಂದು 6 ತಿಂಗಳು ಫುಟ್ಬಾದ್ ಬಂದಿರ್ತಾರೆ, ಅಥವಾ ಅದು ಇಲ್ಲ ಇದು ಇಲ್ಲ ಮಾನಸಿಕವಾಗಿ ಒದ್ದಾಟ ಮಾಡಿಕೊಂಡು ಇನ್ನು ನನ್ನ ಜೀವನ ಮುಗೀತು, ಇನ್ನು ಬೇಡ ಬಿಡು, ಇನ್ನು ಆಗೋಯ್ತು ಅನ್ನೋ ಲೆಕ್ಕಾಚಾರಕ್ಕೆ ಬಂದುಬಿಟ್ಟಿರ್ತಾರೆ. ಅವರೇ 2/11/20/29 ತಾರೀಕಲ್ಲಿ ಬರ್ತಾಗಿರ್ತಕ್ಕಂಥವ್ರು. ನೋಡಿ, ಚಂದ್ರ ಅಂದ್ರೇ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ. ನಂಬರ್ 2 ಅಂದರೆ ಚಂದ್ರ, ಚಂದ್ರ ಅಂದರೆ ಮನಸ್ಸಿನ ಕಾರಕ. ಈ ಮನಸ್ಸಿನ ಕಾರಕ ಅಂತಕ್ಕಂಥನು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿಕೊಟ್ಟೆ, ನಮ್ಮ ಒಂದು ಕೆಲಸ ಕಾರ್ಯ ವ್ಯವಹಾರ ಉದ್ಯೋಗಕ್ಕೆ ಭಾಳ ಮುಖ್ಯವಾದಂತಹ ಕಾರಕತ್ವ ಅಂಥೇಳಿ. ಯಾಕಂದರೆ ಮನಸ್ಸು ಮಾಡಿದ್ರೇ ಎಲ್ಲವೂ ಆಗ್ತಕ್ಕಂಥದ್ದು ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಮನಸ್ಸು ಮಾಡಿಲ್ಲ ಅಂದರೆ ನನಗೊಂದು ಇಂಥ ಕೆಲಸ ಇಷ್ಟ ಇದೆ ಅಂತಂದರೆ ಅದು ಆಯ್ಕೆ ಮಾಡ್ಕೊಳೋಕ್ಕಾಗಲ್ಲ. ಇಂಥದ್ದೊಂದು ವ್ಯವಹಾರ ನನಗೆ ಇಷ್ಟ ಇದೆ ಅಂದರೆ ನಾನು ಆಯ್ಕೆ ಮಾಡ್ಕೊಳೋಕ್ಕಾಗಲ್ಲ. ನನಗೆ ಸರ್ಕಾರಿ ಕೆಲಸನೇ ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಅದನ್ನು ತೊಗೊಳ್ಬೇಕು ಅಂದಾಗ ನನ್ನ ಮನಸ್ಸು ಬೇಕು. ಈ ರೀತಿ ಮನಸ್ಸಿನ ಮೂಲಕ ಬರ್ತಕ್ಕಂತಹ ಈ ಮನೋವಿಕಲ್ಪಗಳು ಅದು ನೆಗೆಟಿವ್ ಆಗೋಯಿತು ಅಂದರೆ ನಾವು ಯಾವುದರಲ್ಲೂ ಉಳಿಯೋಕ್ಕಾಗಲ್ಲ. ಅದಕ್ಕೆ ಈ ತಾರೀಕು ಕೊಡ್ತಕ್ಕಂಥವ್ರು ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರ ವ್ಯಾಪಾರ ಸರ್ಕಾರಿ ಕೆಲಸದಲ್ಲಿ ಎಲ್ಲ ಅರ್ಧಂಬರ್ಧ ಮಾಡಿಕೊಂಡು ಅಲ್ಲೂ ಸಲ್ಲದವರು ಇಲ್ಲೂ ಸಲ್ಲದವರಾಗಿ ಅತಂತ್ರವಾಗಿ ಅಳಿತಾ ಇರ್ತಾರೆ.
ಈ ಕರ್ಮದೋಷಗಳನ್ನು ನೋಡಿಕೊಂಡಾಗ ಮಾತ್ರನೇ ಎಲ್ಲ ಸಂಖ್ಯರು ಗೆಲ್ಲೋದಕ್ಕೆ ಸಾಧ್ಯ. ಯಾರ್ಯಾರು 2, 11, 20, 29 ತಾರೀಕಲ್ಲಿ ಬರ್ತಾ ಇದ್ದೀರ, 29 ಹೊರತುಪಡಿಸಿ, ಯಾಕಂದರೆ ಅದು ಚಂದ್ರನ ನೀಚ ಸಂಖ್ಯೆ. ಆ ಮನಸ್ಥಿತಿಯವರು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಕಷ್ಟ. ಅವ್ರು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಒಂದು ಉದ್ಯೋಗ ವ್ಯವಹಾರ ವ್ಯಾಪಾರ ಮಂಗಳನಿಗೆ ಸಂಬಂಧಪಟ್ಟಿದ್ದು ಮಾತ್ರ ಆದರೆ ಮಾತ್ರ ಅವರು ಗೆಲ್ಲಕ್ಕೆ ಸಾಧ್ಯ. ಮಂಗಳನ ಪ್ರಭಾವದಲ್ಲಿರ್ತಕ್ಕಂಥವ್ರು ಚಂದ್ರನ ಪ್ರಭಾವ ಇರತಕ್ಕಂತಹ ಉದ್ಯೋಗ ವ್ಯವಹಾರ ವ್ಯಾಪಾರಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಸೋಲ್ತಕ್ಕಂಥದ್ದು ಖಂಡಿತ. ಅದರಿಂದ ಇವತ್ತು 2, 11, 20, 29 ತಾರೀಕಲ್ಲಿ ಯಾರು ಬರ್ತಾ ಇರ್ತಾರೆ, ಇವರೆಲ್ಲರೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಜಾಬ್, ಮುಖ್ಯವಾದ ಕೆಲಸ, ಮುಖ್ಯವಾದ ವ್ಯಾಪಾರ ಅಂತಂದರೆ ಅದು ಜಲ ಸಂಬಂಧಿತವಾದ ಎಲ್ಲ ಕೆಲಸ ಕಾರ್ಯಗಳು ನೆನ್ಪಿಟ್ಕೊಳ್ಳಿ. ಅಂದರೆ ಅರ್ಥ ಏನಂದರೆ ಚಂದ್ರ ಪಾಸಿಟಿವ್ ಆಗಿರಬೇಕು ಜಾತಕದಲ್ಲಿ. ಜಾತದಲ್ಲಿ ಚಂದ್ರ ಪಾಸಿಟಿವ್ ಆಗಿದ್ದು ಶುಕ್ಲ ಪಕ್ಷದಲ್ಲಿ ಹುಟ್ಟಿದರೆ ನೀವೇನು ಮಾಡಬೇಕು, ಜಲ ಸಂಬಂಧಪಟ್ಟಂತಹ ವ್ಯವಹಾರ ವ್ಯಾಪಾರ ಮಾಡಬೇಕು. ಇವತ್ತು ಎಷ್ಟು ಜನ ಇವತ್ತು ಕುಡಿಯೋ ನೀರಿಗೆ 20 ರೂಪಾಯಿ, 40 ರೂಪಾಯಿ, 50 ರೂಪಾಯಿ 1 ಲೀಟ್ರ್ ಬಾಟ್ಲು ಅಂದರೆ ನೀರಿನ ಬಿಸ್ನೆಸ್ಸನ್ನು ಮಾಡಿಕೊಂಡು ಇವತ್ತು ಲಕ್ಷಾಂತರ ಜನ ಕೋಟ್ಯಾಂತರ ರೂಪಾಯಿ ದುಡಿದ್ಬಿಟ್ಟಿದ್ದಾರೆ. ಅಲ್ಲಲ್ಲೇ ಬೋರ್ವೆಲ್ ಹಾಕು, ಅಲ್ಲಲ್ಲೇ ನೀರು ತೆಗಿ, ಅಲ್ಲಲ್ಲೇ ಫಿಲ್ಟ್ರ್ ಮಾಡು, ಬಾಟ್ಲು ಮಾಡಿ ಮಾರು. ಇವತ್ತು ಜಲ ಸಂಬಂಧಪಟ್ಟಂತಹ ವ್ಯವಹಾರ ವ್ಯಾಪಾರಗಳು ಕೂಡ ಭಾಳ ಬೇಡಿಕೆಯುತವಾಗಿರ್ತಕ್ಕಂಥ ವ್ಯವಹಾರ ಆಗಿದೆ. ಅದರಿಂದ ಈ ಥರ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಈ 2, 11, 20 ತಾರೀಕಲ್ಲಿ ಹುಟ್ಟತಕ್ಕಂಥವ್ರು ಖಂಡಿತವಾಗಿ ಮಾಡ್ಬೋದು. ಅದಾದ ಮೇಲೆ ಇನ್ನು ಸ್ವಲ್ಪ ಹೈಯರ್ ಎಜುಕೇಷನ್ ಮಾಡ್ತೀನಿ, ನಾನು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಅಂತಂದರೆ ನೀವು ಬೆಸ್ಟ್ ಅಂತಂದರೆ ನೀವು ಮಾಡಬೇಕಾದ್ರದ್ದು ಏನಪ್ಪ ಅಂದರೆ ಸಾಫ್ಟ್ವೇರ್ ಜಾಬ್. ಭಾಳ ಜನಕ್ಕೆ ಇದೇ ಮೇಯ್ನ ಬೇಕಾಗಿರೋದು. ಯಾರನ್ನು ಕೇಳಿದ್ರು ಇವತ್ತು ನಾನು ಸಾಫ್ಟ್ವೇರ್ ಮಾಡಬೇಕು, ಸಾಫ್ಟ್ವೇರ್ ಆಗಬೇಕು ಅಂತಾರೆ. ಎಷ್ಟೋ ಸಾಫ್ಟ್ವೇರ್ ಕಂಪ್ನಿಗಳು ಇವತ್ತು ಮಲ್ಕೊಂಡ್ಬಿಟ್ಟಿದ್ದಾವೆ. ಎಲ್ಲ ಕಾಲಮಾನದಲ್ಲೂ ಎಲ್ಲ ಉದ್ಯೋಗ ವ್ಯವಹಾರ ವ್ಯಾಪಾರಗಳು ನಡೆಯೋದಿಲ್ಲ, ಅದೊಂದು ಸೀಸನ್ ನೆನ್ಪಿಟ್ಕೊಳ್ಳಿ. ಆದರೆ ಕರ್ಮಶೇಷಗಳು ಅದ್ರ ಜೊತೆಗೆ ಪೂರಕವಾಗಿದ್ದರೆ ನಾವು ಎಲ್ಲೂ ಯಾವ ಜೊತೆ ಹೆಚ್ಚು ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಈ ತಾರೀಕು ಕೊಡ್ತಕ್ಕಂಥವ್ರು ಸಾಫ್ಟ್ವೇರ್ ಜಾಬ್ಗಳನ್ನು ಮಾಡ್ಬೋದು, ಅದನ್ನು ಆಯ್ಕೆ ಮಾಡ್ಕೊಳ್ಬೋದು, ಅದರೊಳಗೆ ಮುಂದುವರಿಬೋದು. ಒಂದು ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಕ್ರಿಯೇಟಿವಿಟಿ ಸಂಬಂಧಪಟ್ಟಂಥ ಜಾಬ್ಗಳು. ಕ್ರಿಯೇಟಿವಿಟಿ ಅಂದರೆ ಮನಸ್ಸಲ್ಲೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತಕ್ಕಂಥದ್ದು, ಹೀಗಿದ್ರಂಗೆ ಅಂತ. ಅದರಲ್ಲಿ ಚಿತ್ರಕಲೆ ಸಂಬಂಧಪಟ್ಟಂಥ ಉದ್ಯೋಗಗಳು, ಅದಾದಮೇಲೆ ಕ್ರಿಯೇಟಿವಿಟಿ ಸಂಬಂಧಪಟ್ಟಂತಹ ಉದ್ಯೋಗಗಳು, ಅದಾದಮೇಲೆ ಈ ಇಂಟೀರಿಯರ್ ಡಿಸೈನ್ ಸಂಬಂಧಪಟ್ಟಂಥದ್ದು, ಅದಾದಮೇಲೆ ಬ್ಯೂಟಿ ಪಾರ್ಲರ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದಾದಮೇಲೆ ಜ್ಯುವೆಲರಿ ಸಂಬಂಧಪಟ್ಟಂತಹ ಉದ್ಯೋಗಗಳು, ಅದಾದ ಮೇಲೆ ವಿಶೇಷವಾಗಿ ಕನ್ಸ್ಟ್ರಕ್ಷನ್ನ ಕಾಂಟ್ರಾಕ್ಟ್ ಸಂಬಂಧಪಟ್ಟಂತಹ ವ್ಯವಹಾರಗಳು, ಇದೆಲ್ಲವೂ ಕೂಡ ಈ ಒಂದು ಲೆಕ್ಕಾಚಾರದಲ್ಲಿ ಬರ್ತಕ್ಕಂಥದ್ದು. ಇದ್ರ ಜೊತೆಗೆ ಚಲನಚಿತ್ರ ಕಲಾವಿದರು ಕೂಡ ಆಗ್ಬೋದು, ನೆನ್ಪಿಟ್ಕೊಳ್ಳಿ. ಯಾರ್ಯಾರು 2, 11, 20 ಈ ತಾರೀಕಲ್ಲಿ ಬರ್ತಾಗಿದ್ದೀರಾ, 29 ಚಂದ್ರ ಪವರ್ಫುಲ್ ಆಗಿದ್ದರೆ ನೀವು ಅತ್ಯುತ್ತಮವಾಗಿರ್ತಕ್ಕಂಥ ಚಲನಚಿತ್ರ ಕಲಾವಿದರು ಆಗ್ಬೋದು. ಕಲಾವಿದರಂದರೆ ಕಲೆ, ಸಾಹಿತ್ಯ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಸಂಗೀತ, ಗಾಯನ, ಎಲ್ಲ ರೀತಿಯಾದ ವಿಭಾಗಗಳಲ್ಲೂ ಕೂಡ ನೀವು ಅದ್ಭುತವಾಗಿರ್ತಕ್ಕಂತಹ ಒಬ್ಬ ಕಲಾವಿದ ಆಗ್ಬೋದು. ಯಾಕಂದರೆ ಚಂದ್ರ ಅಂದರೆ ಮನಸ್ಸಿನ ಕಾರಕ ಅಂತೀವಿ, ಅದು ಕ್ರಿಯೇಟಿವಿಟಿ ಕೂಡ ಸೂಚನೆ ಮಾಡೋದ್ರಿಂದ ಈಗ ಅಭಿನಯಿಸಿದ್ರೆ ಒಳ್ಳೆಯದು, ಈಗ ಟ್ಯೂನ್ ಮಾಡಿದ್ರೆ ಒಳ್ಳೆಯ ಸಾಹಿತ್ಯ, ಈಗ ಬರೆದ್ರೆ ಒಳ್ಳೆಯ ಸಂಗೀತ ಅಂತೇಳಿ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದಕ್ಕೆ ಈ ತಾರಕಲ್ಲಿರ್ತಕ್ಕಂಥವ್ರು ಈ ಎಲ್ಲ ವಿಭಾಗಗಳಲ್ಲೂ ಕೂಡ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಆಗ ನಮ್ಮಲ್ಲಿ ಅದು ಇದೆ, ನಾವು ರೀಟಲ್ಲಿ ಉರುಗೋಗ್ಬೇಕು ಅಂತಂದಾಗ ನಿಮಗೆ ಈ ಚಂದ್ರನ ಬಗ್ಗೆ ಒಂದು ಅರಿವಿರಬೇಕು. ಅವನು ಚಂದ್ರ ತೋರಿಸ್ತಕ್ಕಂಥದ್ದು ಇದೇ ಉದ್ಯೋಗ, ಇದರಲ್ಲೇ ನಾವು ಹೋಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಇಂತಹ ಒಂದು ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಂಡು ಇದಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸಗಳನ್ನು ಮೊದಲನೇ ಭಾಗದಲ್ಲಿ ಮಾಡಿಕೊಂಡು ಅದು ಲೋ ಸ್ಟಡೀಸೋ ಹೈಯರ್ ಸ್ಟಡೀಸೋ ಅಥವಾ ಇನ್ನು ಅದಕ್ಕಿಂತ ಹೆಚ್ಚಿನ ಆಗಿರ್ತಕ್ಕಂಥ ಸ್ಟಡೀಸೋ ನೋಡಿಕೊಂಡು ನಾವು ಈ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಇಡೀ 2, 11, 20, 29 ತಾರೀಕು ಕೊಡ್ತಕ್ಕಂಥ ಎಲ್ಲ ಮಕ್ಕಳುಗಳು, ಎಲ್ಲ ವ್ಯಕ್ತಿಗಳಿಗೂ, ಅದು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು, ಎಲ್ಲರಿಗೂ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗದರ್ಶನ. ಯಾಕಂದರೆ ನಮಗೆ ಗೊತ್ತೇ ಇರಲ್ಲ, ನಾವು ಗೊಂದಲದಲ್ಲಿರ್ತೀವಿ, ಅದು ಮಾಡಲ ಇದು ಮಾಡಲ, ಅದು ತಗೊಳ್ಳ ಇದು ತಗೊಳ್ಳ, ಈ ರೀತಿ ಗೊಂದಲವೇ ಆಗೋಗುತ್ತೆ ಇಡೀ ಜೀವನ ಪೂರ್ತಿ. ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಟೆಬಿಲಿಟಿ ಇರೋದಿಲ್ಲ. ಅದರಿಂದ ಸೊ ಇದನ್ನು ಮಾಡ್ಕೊಳ್ಳಿ. ಇದಾದ ಮೇಲೆ ಇನ್ನು ನಕ್ಷತ್ರ ಸಂಬಂಧಪಟ್ಟಂತಹ ಲೆಕ್ಕಾಚಾರಗಳು ಭಾಳ ಜನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಇದನ್ನೇ, ನಾನು ನಕ್ಷತ್ರ ಬೇಸ್ ಮೇಲೆ ನಾನು ಕೆಲಸ ಆಯ್ಕೆ ಮಾಡ್ಕೋತೀನಿ ಅಂತ ಮಾಡ್ಕೊಳ್ಳಿ. ಆದರೆ ಆ ನಕ್ಷತ್ರ ಜೊತೆಗೆ ಶನಿ ಯಾರ ಜೊತೆ ಸಂಯೋಗ ಹೊಂದಿದ್ದಾನೆ, ಅಥವಾ ಆ ನಕ್ಷತ್ರ ಇರತಕ್ಕಂತಹ ಮನೆಯಲ್ಲಿ ಶನಿ ದೇವರು ಏನಾದರೂ ಇದಾನಾ, ಇದು ಭಾಳ ಮುಖ್ಯ ನೋಡ್ಕೋಬೇಕು. ಯಾಕಂದರೆ ಶನಿದೇವರು ಉದ್ಯೋಗಕ್ಕೆ ಕಾರಕ ಅಂತೇಳಿ ನಾವು ಇಂದಿನ ಸಂಚಿಕೆಗಳನ್ನ ಹೇಳ್ಕೊಂಡು ಬರ್ತಾ ಇದ್ದೀವಿ. ಶನಿದೇವರೇ ಉದ್ಯೋಗ ಕಾರಕತ್ವ ಅಂದಾಗ ಅವನು ನಮಗೆ ಉದ್ಯೋಗವನ್ನು ಕೊಡಬೇಕು ಅಂದಾಗ ಅವನ ಆಪೋಸಿಟ್ ಇರತಕ್ಕಂಥ ಗ್ರಹ ಅಥವಾ ಆಪೋಸಿಟ್ ಇರತಕ್ಕಂಥ ನಕ್ಷತ್ರ
ಆ ದೇವರಿಗೆ ಒಂದು ಫ್ರೆಂಡ್ಶಿಪ್ ಅಥವಾ ಒಂದು ಅದ್ಭುತವಾಗಿರ್ತಕ್ಕ ಸಂಯೋಗದಲ್ಲಿರಬೇಕು. ಆದರೆ ಇಲ್ಲಿ ನಕ್ಷತ್ರಗಳ ಜೊತೆಗೆ ಶನಿ ಇದ್ದರೆ ಏನಾಗುತ್ತೆ ಅನ್ನೋ ಬಗ್ಗೆ ತಿಳ್ಕೋಬೇಕು. ಅದರಲ್ಲಿ ಭಾಳ ವಿಶೇಷವಾಗಿ ರೋಹಿಣಿ ನಕ್ಷತ್ರ, ಅಸ್ತ ನಕ್ಷತ್ರ ಮತ್ತು ಶ್ರವಣ ನಕ್ಷತ್ರ, ಈ ಮೂರು ನಕ್ಷತ್ರಗಳಿಗೆ ಚಂದ್ರ ಅಧಿಪತಿ. ನೀವು ಗ್ರಹಗತಿಗಳಿಂದ ತಗೊಳ್ಳಿ ಅಥವಾ ನಕ್ಷತ್ರಗಳ ಬೇಸ್ ಮೇಲೆ ತಗೊಳ್ಳಿ, ಆದರೆ ಈ ನಕ್ಷತ್ರಗಳಿಗೆ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ಇವನು ಆ ನಕ್ಷತ್ರಗಳನ್ನು ರೂಲ್ ಮಾಡ್ತಾನೆ. ಆ ರೂಲ್ ಮಾಡ್ತಕ್ಕಂಥ ನಕ್ಷತ್ರ ಅಧಿಪತಿ ಜೊತೆಗೆ ಶನಿದೇವರ ಸಂಯೋಗ ಏನು ಆಯಿತು ಅಂತಂದರೆ ಏನು ಮಾಡ್ತಾನೆ, ಕೆಲಸ ಮಾಡ್ತಿರ್ತೀರಾ ಮಾಡ್ತಿರ್ತೀರಾ ಮಾಡ್ತಾನೇ ಇರ್ತೀರ, ಆದರೆ ಯಾರು ನಿಮ್ಮನ್ನು ಗುರ್ಸೋದೇ ಇಲ್ಲ, ನಿನ್ಪಾಡು ನೀವು ಮಾಡ್ಕೊಂಡು ಹೋಗ್ತಾರಪ್ಪ ಅಂತಾರೆ. ಒಳ್ಳೆ ಡ್ರೆಸ್ ಹಾಕ್ಕೊಂಡು ಒಳ್ಳೆ ನೀಟಾಗಿ ಮೇಕಪ್ ಮಾಡಿಕೊಂಡು ಒಳ್ಳೆ ನೀಟಾಗಿ ಆಫೀಸಿಗೆ ಬಂದರೆ ಏನಪ್ಪ ಅವನು ಇಷ್ಟೊಂದು ಮಾಡ್ಕೊಂಡ್ಬಿಟ್ಟವನು ಅಲಂಕಾರ, ಏನು ದೊಡ್ಡ ಮೇಧಾವಿ ಅಂತ ತಿಳ್ಕೊಂಬಿಟ್ಟಿದಾನ, ಅಥವಾ ಇವನೇ ನಮ್ಮನ್ನು ಓವರ್ಟೇಕ್ ಮಾಡ್ತಿದ್ದಾನೆ, ಇವನ್ನ ತುಳಿಬೇಕು ಅಂತೇಳಿ ತುಳಿದಾಕ್ತಾರೆ ಆಫೀಸ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಆಫೀಸ್ಗಳಲ್ಲಿ, ಸರ್ಕಾರಿತ ಕೆಲಸಗಳಲ್ಲಿ ಅದನ್ನು ತುಳಿದಾಕ್ತಾರೆ. ಏನಾದರೂ ಒಂದು ಒಳ್ಳೆತನ, ಹೃದಯವಂತಿಕೆ, ಎಲ್ಲರಿಗೂ ಒಳ್ಳೇದು ಮಾಡ್ತಕ್ಕಂಥ ಒಂದು ಭಾವನೆ ಹೋಗ್ತಾ ಇದ್ದರೆ ಉದ್ಯೋಗ ವ್ಯವಹಾರಗಳಲ್ಲಿ, ಆದರೆ ನೀವು ಏನೇ ಮಾಡೋಕೆ ಹೋದರೂ ಕೂಡ ನೀವು ಮೇಲೆ ಬರಲಿಕ್ಕಾಗಲ್ಲ. ನಿಮಗೆ ಹಿಂದಿಂದೆ ನಿಮಗೇನಾಗುತ್ತೆ, ಮಾನಸಿಕ ಖಿನ್ನತೆಗಳನ್ನು ನರಳ್ತಾ ಇರ್ತೀರ, ಅಲ್ಲಿ ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ಆಗಲ್ಲ. ಒಂದು ಸ್ವಲ್ಪ ದಿವಸ ಕಾಲಮಾನ ದೋಷ ನಿಮಗೆ ಪಾಸಿಟಿವ್ ಆಗಿದ್ದು ಒಂದು 6 ತಿಂಗಳು ಫಸ್ಟ್ ಕ್ಲಾಸ್ ಕೆಲಸ ಮಾಡ್ಬೋದು. ಸೊ ಫಸ್ಟ್ ಕ್ಲಾಸ್ ಸಾಫ್ಟ್ವೇರ್ ಬಿಸ್ನೆಸ್ಸು, ಫಸ್ಟ್ ಕ್ಲಾಸ್ ನೀರಿನ ಬಿಸ್ನೆಸ್ಸು, ಏನು ಓಡುತ್ತೆ ಅಂದರೆ ಟ್ಯಾಂಕ್ ಗಟ್ಟಲೆ ಓಡುತ್ತೆ ನೀರು, ಒಳ್ಳೆ ದುಡ್ಡು ಹಣಕಾಸು, ಏನು ಇಂಟೀರಿಯರ್ ಡಿಸೈನು, ಏನು ಬ್ಯೂಟಿ ಪಾರ್ಲರು, ಏನು ಜ್ಯುವೆಲರಿ, ಫಸ್ಟ್ ಕ್ಲಾಸಾಗಿ ಓಡುತ್ತೆ 6 ತಿಂಗಳು ಅಷ್ಟೇ. ಅದು 6 ತಿಂಗಳಾದಮೇಲೆ ದುಬುಕ್ಕನ್ನು ಬಿದ್ದೋಗ್ತದೆ ಹಂಗೆ. ಏನಾಯಿತು ನೋಡ್ಕೊಳ್ಳೋಷ್ಟರಲ್ಲಿ ಆ 6 ತಿಂಗಳು ಏನು ಸಂಪಾದನೆ ಮಾಡಿದ್ವಿ ಅದು ಖಾಲಿ ಆಗಿಬಿಟ್ಟಿರ್ತದೆ. ಇನ್ನು 6 ತಿಂಗಳಿಗೆ ಒದ್ದಾಟ ಮಾಡಬೇಕು, ಇನ್ನು ಎಲ್ಲೋದ್ರೂ ಕೂಡ ಆಗೋದಿಲ್ಲ. ಅದಕ್ಕೆ 6 ತಿಂಗಳು ಹಂಗೆ, 7 ತಿಂಗಳು ಹಂಗೆ. ಇದನ್ನು ನಾವು ಚಂದ್ರನಿಗೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತ ಕರಿತೀವಿ ನಾವು. ಇಸ್ ಪಾಸಿಟಿವ್ ಮೂನ್ ಆ್ಯಂಡ್ ನೆಗೆಟಿವ್ ಮೂನ್. ಯಾಕಂದ್ರೆ ನಿಮ್ಮ ಮನೆ ಬರೋದೇ ಹಿಂಗೆ, ಓ ಇದೇ ರೀತಿನ ಅಂತ ಅನ್ಕೋಬೋದು, ಇಲ್ಲ ಹಂಗಲ್ಲ, ಅದಕ್ಕೆ ಬೇರೆ ಇನ್ನೊಂದು ಅಡಿಷನಲ್ ಮೆಡಿಷನ್ಸ್ ಇದೆ, ಅದು ಹಿಂದೆ ಮುಂದೆ ಹೇಳ್ಕೊಡ್ತೀನಿ. ಫಸ್ಟ್ ಇದು ಬೇಸಿಕ್ ತಿಳ್ಕೊಳ್ಳೋಣ. ನಾವು ಭಾಳ ಜನ ಮಾತಾಡಿರ್ತಕ್ಕಂಥ ನೀರಿನ ಬಿಸ್ನೆಸ್ ತುಂಬ ಚೆನ್ನಾಗಿತ್ತು ಅಂತ, ಈಗ ಇಲ್ಲ ಅಂತ ಬರ್ತೀನಿ. ನೀವು ಹುಟ್ಟರದೇ ಹಾಗೆ, ಆ ಹುಟ್ಟರದೇ ಆಗಿರೋದ್ರಿಂದ ನಾವು ಆ 6 ತಿಂಗಳಲ್ಲಿ ಏನು ಬರ್ತದೆ ಅದನ್ನು ಇನ್ನಷ್ಟು ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ಅತ್ಯಂತ ಸ್ಥಿರವಾಗಿ ಒಂದೇ ರೀತಿ ಮಾಡ್ಕೊಂಡು ಹೋಗೋದಕ್ಕೆ ಹಲವಾರು ಕ್ರಮಗಳಿದ್ದಾವೆ, ಅದನ್ನು ಹೇಳ್ಕೊಡ್ತೀನಿ. ಆದರೆ ಯಾರ್ಯಾರು ರೋಹಿಣಿ ನಕ್ಷತ್ರ, ಅಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ ಯಾರ್ಯಾರು ಬರ್ತಾಗಿದ್ದೀರಾ, ಶನಿಯೇ ಸಂಯೋಗ ಆಗಿತ್ತು ಅಂತಂದಾಗ ನಿಮಗೆ ಮಾನಸಿಕವಾದಂತಹ ಖಿನ್ನತೆ, ಮಾನಸಿಕವಾಗಿರ್ತ ಕಿರುಕುಳ ಅಭಿವೃದ್ಧಿ ಆಗ್ತಕ್ಕಂಥದ್ದು. 6 ತಿಂಗಳು ಮಾತ್ರ ಅಪ್ಪು, 6 ತಿಂಗಳು ಡೌನ್ ಆಗ್ತಕ್ಕಂಥ ಒಂದು ಜೀವನ, ಉದ್ಯೋಗ ಜೀವನ, ವ್ಯವಹಾರ ಜೀವನ ನಿಮ್ಮದಾಗಿರ್ತದೆ. ಅದರಿಂದ ತಲೆ ಕೇಳಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವೆಲ್ಲ ಬಹಳ ಗ್ರಾಹಗತಿಗಳ ಸೀಕ್ರೆಟ್ಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಕರೆಕ್ಟ್ ನೀವು ಹೇಳ್ತಾ ಇರೋದು ಅಂತ ಹೇಳ್ತೀರ, ನೀವು ಮ್ಯಾನುಫ್ಯಾಕ್ಚರ್ ಆಗಿರೋದೇ ಹಾಗೆ. ಅದನ್ನೇ ನಾವೇನು ಮಾಡಬೇಕು, ಈ ಅರಿವನ್ನು ಉಂಟು ಮಾಡಿಕೊಂಡು ನಾನು 2/11/2029 ಬರ್ತಾ ಇದ್ದೀನಿ, ನಾನು ಇದನ್ನು ಪರಿವರ್ತನೆ ಮಾಡ್ಕೊಳ್ಳೋಣ ಅನ್ನೋ ಬಗ್ಗೆ ನೀವೆಲ್ಲ ಯೋಚನೆ ಮಾಡಬೇಕು. ನೀವು ಅದು ಯೋಚನೆ ಮಾಡಲ್ಲ, ನೀವು ಆಗಾಗ ಬೀಳ್ತಾ ಇರ್ತೀರ. ಜನ್ಮದಲ್ಲಿರೋದು 6 ತಿಂಗಳು ಅಪ್ಪು, 6 ತಿಂಗಳು ಡೌನು, ಇನ್ನು ಇಡೀ ಜೀವನದಲ್ಲಿ ನನ್ನ ಹಣೆಬರ ಇಷ್ಟೇ ಅಂತ ಒದ್ದಾಡ್ತಿರ್ತೀರ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಹಲವಾರು ನಿಯಮಗಳನ್ನು ಅಳವಡಿಸ್ಕೋಬೇಕು. ಯಾವುದೇ ವ್ಯವಹಾರ ವ್ಯಾಪಾರ ಮಾಡಬೇಕು ಅಂದಾಗ ನಿರ್ದಿಷ್ಟವಾಗಿರ್ತಕ್ಕಂಥ ನಿಯಮಗಳನ್ನು ನಾವು ಫಾಲೋ ಮಾಡಬೇಕು. ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ ಅದನ್ನು ಫಾಲೋ ಮಾಡಬೇಕು, ನಾವು ಯಾವ ಡೇಟಲ್ಲಿ ಹುಟ್ಟಿದ್ದೀವಿ ಅದನ್ನು ಫಾಲೋ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೋ ಒಂದು ಇದೆ, ಅದು ಸಕ್ಸಸ್ಫುಲ್ ಆಗಿದೆ ಇನ್ನೊಬ್ಬರಿಗೆ ಅಂತೇಳಿ ನಮಗೂ ಆಗುತ್ತೆ ಅಂತ ನಾವು ಯಾವಾಗ ಕೈ ಇಡೋಕೆ ಹೋಗ್ತೀವಿ ಆವಾಗ ನಾವು ಕೈ ಸುಟ್ಕೊಳ್ತೀವಿ. ಇಲ್ಲಿ ಹಸ್ತರೇಖೆ ಈ ವಿಚಾರದಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ, ನಾನೀಗಾಗಲೇ ಹೇಳಿದೆ ಚಂದ್ರನ ಸಂಖ್ಯೆಯವರು ಯಾರ್ಯಾರು 2/11/2029 ಬರ್ತಾಗಿರ್ತೀರಾ, ಆ ಚಂದ್ರನ ಸಂಖ್ಯೆ ಇರತಕ್ಕಂಥ ವ್ಯಕ್ತಿಗಳು ಭಾಳ ವಿಶೇಷವಾಗಿ ಈ ಚಂದ್ರನ ಭಾಗವನ್ನು ನೋಡ್ಕೊಳ್ಬೇಕು. ಆಗಲೇ ಹೇಳಿದೆ ಜಲ ಸಂಬಂಧಪಟ್ಟಂಥ ವಿಚಾರಗಳು, ಮತ್ತು ಸಾಫ್ಟ್ವೇರ್ ವಿಭಾಗಗಳು, ಅದಾದಮೇಲೆ ಕಲೆಗೆ ಸಂಬಂಧಪಟ್ಟಂಥ ಭಾಗಗಳು, ಅದಾದಮೇಲೆ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟು, ಅದಾದಮೇಲೆ ಇಂಟೀರಿಯರು, ಅದಾದಮೇಲೆ ಅಸ್ಟ್ರಾಲಜರ್ಸು, ಅದಾದ ಮೇಲೆ ಉಪನ್ಯಾಸಕ ವೃತ್ತಿಯು ಕೂಡ ಈ ತಾರೀಕವರಿಗೆ ತುಂಬ ಚೆನ್ನಾಗಿ ಆಗ್ಬರೋದ್ರಿಂದ ಅವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕು ಅಂದಾಗ ವೃತ್ತಿ ಧರ್ಮದ ಜೊತೆಗೆ ಒಂದಷ್ಟು ವ್ಯಾಪಾರ ಮನೋಭಾವನೆಯನ್ನು ಕೂಡ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದೆ. ಆದರೆ ಚಂದ್ರ ನೀಚನಾಗ್ಬಿಟ್ರೆ ನಾವು ಏನು ಮಾಡಿದ್ರೂ ಕೂಡ ಅತೃಪ್ತಿಯಾಗಿರ್ತೀವಿ. ನೋಡಿ, ಇದು ಚಂದ್ರನ ಭಾಗ.
ಚಂದ್ರನ ಭಾಗದಲ್ಲಿ ಯಾವಾಗಲೂ ಕೂಡ ಚಂದ್ರ ಉಬ್ಕೊಂಡಿರಬೇಕು, ಆ ಪರ್ವ ಉಬ್ಕೊಂಡಿರಬೇಕು, ಪಳ 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 ಅಂತ ಒಳಿತಾ ಇರಬೇಕು. ಆವಾಗ ಚಂದ್ರ ಪವರ್ಫುಲ್ ಆಗಿರ್ತಾನೆ. ಚಂದ್ರ ಪವರ್ಫುಲ್ ಆಗಿದ್ದರೆ ನಮಗೆ ಮನಸ್ಸು ತುಂಬ ಚೆನ್ನಾಗಿರ್ತದೆ. ಮನಸ್ಸು ತುಂಬ ಚೆನ್ನಾಗಿದ್ದರೆ ನಮ್ಮಲ್ಲೊಂದು ದೃಢತೆ, ಒಂದು ಆತ್ಮವಿಶ್ವಾಸ ಇರ್ತದೆ. ನಾವು ಯಾವುದೇ ಒಂದು ವಿಚಾರದಲ್ಲಿ ಗೆಲುವಿಗೆ ಕಾರಣವಾಗ್ತೀವಿ. ಆದರೆ ಈ ಚಂದ್ರ ಪರ್ವ ಏನಾದರೂ ಅಳ್ಳ ಬಿದ್ದಿದ್ದು ಅಥವಾ ಏನಾದರೂ ಈ ಚಂದ್ರ ಪರ್ವದಲ್ಲಿ ಇಂಟು ಮಾರ್ಕ್ ಇದ್ದರೆ ನೀವು ಏನೇ ತಿಪ್ಪಲಾಗೂ ಕೂಡ ಡಿಸೈಡೇ ತಗೊಳಕ್ಕಾಗಲ್ಲ. ಎಷ್ಟೋ ಜನ ಯೋಚನೆ ಮಾಡಿ 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 ಬ್ಲಾಂಕ್ ಆಗಿಬಿಡ್ತಾರೆ. ಅಯ್ಯೋ ಏನು ಮಾಡಬೇಕು ಏನು ಮಾಡ್ಬೋದು ಗೊತ್ತಾಗೋದಿಲ್ಲ, ಬ್ಲಾಂಕ್ ಆಗಿಬಿಡ್ತಾರೆ. ಅದಾದ ಮೇಲೆ ಈ ರೀತಿ ಸೊನ್ನೆ ಬರಬಾರ್ದು, ಈ ರೀತಿ ಗ್ರಹ ಪರ್ವ ಬರಬಾರ್ದು, ಮತ್ತು ಈ ರೀತಿ ಇಂಟು ಮಾರ್ಕ್ ಬರಬಾರ್ದು. ಆದರೆ ಈ ಚಂದ್ರನ ಪರ್ವದಲ್ಲಿ ಮೀನಿನ ಚಿಹ್ನೆ ಬರ್ಬೋದು. ಇದನ್ನು ನಾವು ಮತ್ಸರ ರೇಖೆ ಅಂತ ಕರಿತೀವಿ. ನೋಡ್ಕೊಳ್ಳಿ, ಯಾರಿಗೆ ಬಲಗೈ ಮತ್ತು ಎಡಗೈ, ಯಾರಿಗೆ ಈ ಮತ್ಸರ ರೇಖೆ ಇದೆ, ಇವರು ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯಾಪಾರವನ್ನು ಕೂಡ ಭಾಳ ಯಶಸ್ವಿಯಾಗಿ ಮಾಡ್ತಾರೆ. ಜಲ ಪ್ರಯಾಣವನ್ನು ಮಾಡ್ತಾರೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣ ಮಾಡ್ತಾರೆ, ಎಕ್ಸ್ಪೋರ್ಟ್ ಬಿಸ್ನೆಸ್ಗಳನ್ನು ಅತ್ಯುನ್ನತವಾಗಿ ಮಾಡ್ತಾರೆ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಆದರೆ ಈ ರೀತಿ ನಾವು ಒಂದು ನೆಗೆಟಿವ್ ಮತ್ತು ಒಂದು ಪಾಸಿಟಿವ್ ಅಂತಕ್ಕಂತಹ ಈ ಲೆಕ್ಕಾಚಾರಗಳನ್ನು ನಾವು ಯಾವಾಗ ನೋಡ್ಕೊಳ್ತೀವಿ, ನಮಗೆ ಗೊತ್ತಿಲ್ಲದೆ ನಾವು ಆ ಲೆಕ್ಕಾಚಾರದಲ್ಲಿ ನಾವು ಎಡವ್ಬಿಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆದ್ವಿ ಅಂದ ತಕ್ಷಣ, ಓ ಇದೇ ನಮ್ಮ ಜೀವನ, ನಾವು ಫೇಲ್ಯೂರ್ ಆಗಿಬಿಟ್ವಿ, ನಮ್ಮ ಮುಗಿದೋಯ್ತು ನಮ್ಮ ಕತೆ, ನಾವು ಮುಳುಗೋದ್ವಿ, ಇನ್ನೇನು ನಮಗಿಲ್ಲ ಅಂತಕ್ಕಂಥದ್ದು ಯಾವತ್ತೂ ಯೋಚನೆ ಮಾಡಬೇಡಿ. ನಾವು ಮೊದಲನೇ ಭಾಗದಲ್ಲೇ ಈಗಾಗಲೇ ಹಿಂದೆ ಆಗಿರ್ತಕ್ಕಂಥವ್ರು ಯೋಚನೆ ಮಾಡೋದು ಬೇಡ. ಆಗಿರ್ತಕ್ಕಂಥವ್ರಿಗೆ ಏನು ಮಾಡಬೇಕು ಮುಂದೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಆದರೆ ಇನ್ನು ಮುಂದೆ ಮಾಡ್ತಕ್ಕಂತಹ ಎಜುಕೇಷನ್ ಮಾಡ್ತಾ ಈಗ ಹೋಗ್ತಕ್ಕಂತಹ ಈ ತಾರಕಲ್ಲಿ ಹುಡ್ತಕ್ಕಂಥ ಮಕ್ಕಳುಗಳು, ಈ ನಕ್ಷತ್ರದಲ್ಲಿ ಹುಟ್ಟತಕ್ಕಂಥ ಮಕ್ಕಳುಗಳು ಈ ಭಾಗವನ್ನು ಭಾಳ ಮುಖ್ಯವಾಗಿ ನೋಡಿಕೊಂಡು, ಚಂದ್ರ ನೆಗೆಟಿವ್ ಆಗಿದ್ದರೆ, ಇನ್ ಕೇಸ್ ಚಂದ್ರ ನೆಗೆಟಿವ್ ಆಗಿದ್ದರೆ ಅದನ್ನು ಪವರ್ಫುಲ್ಲಾಗಿ ಮಾಡ್ಕೊಳ್ತಕ್ಕಂಥ ಹಲವಾರು ವಿಧಾನಗಳು ವೈದಿಕ ಶಾಸ್ತ್ರದಲ್ಲಿ ಹೇರಳವಾಗಿದ್ದಾವೆ. ನಾವು ಈ ಒಂದು ಭಾಗವನ್ನೇ ನೋಡಿಕೊಂಡಿಲ್ಲ, ನಮ್ಮದು ಡೇಟ್ ಆಫ್ ಬರ್ತ್ ಇಲ್ಲ, ನಕ್ಷತ್ರ ಇಲ್ಲ ಅಂತಂದಾಗ ನಾವು ಯಾವ್ದು ಮಾತ್ರ 100% ಗ್ಯಾರಂಟಿ. ಅದಕ್ಕೆ ಈ ಚಂದ್ರನಲ್ಲಿ ತಾರಕಲ್ಲಿ ಹುಡ್ತಕ್ಕಂಥವ್ರು ಬಹಳ ಯಾಮಾರ್ತಿರ್ತಾರೆ, ಮೋಸ ಹೋಗ್ತಿರ್ತಾರೆ, ಯಾರಿಗೋ ದುಡ್ಡು ಕೊಟ್ಬಿಟ್ಟಿರ್ತಾರೆ, ಯಾರ ಜೊತೆನೋ ಪಾರ್ಟ್ನರ್ಶಿಪ್ ಮಾಡಿಬಿಟ್ಟಿರ್ತಾರೆ, ಯಾರನ್ನೋ ನಂಬಿಟ್ಟಿರ್ತಾರೆ, ಯಾರಿಗೋ ಒಂದು ಸಿಗ್ನೇಚರ್ ಹಾಕ್ಬಿಟ್ಟಿರ್ತಾರೆ, ಯಾರಿಗೋ ಒಂದು ಲೋನ್ ತೊಗೊಟ್ಟಿರ್ತಾರೆ, ಇಡೀ ಜೀವಮಾನ ಪೂರ್ತಿ ಆ ಒಂದು ನರಕದಲ್ಲೇ ಕೊಳಿಬೇಕಂಥ ಸ್ಥಿತಿ ಬಂದ್ಬಿಡ್ತದೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ಕೆಲಸನೂ ಮಾಡಬಾರ್ದು ಅಂತಕ್ಕಂಥದ್ದನ್ನ ಈ ಚಂದ್ರನ ಸಂಖ್ಯೆಯವರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ ಮೇಲೆ ಯಾರನ್ನೂ ನಂಬಬಾರ್ದು, ಬಲಗೈ ಎಡಗೈನೇ ನಂಬಬಾರ್ದು, ನೆನ್ಪಿಟ್ಕೊಳ್ಳಿ, ಈ ಕೈನೇ ನಂಬಬಾರ್ದು, ಈ ಕೈಯನ್ನೇ ನಂಬಬಾರ್ದು. ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಆತ್ಮವಿಶ್ವಾಸದಿಂದ ನಾವು ಯಾರನ್ನೂ ಜೊತೆಗೂಡಿಸ್ಕೊಳ್ಳದೆ ಹೋಗ್ಬೇಕು. ಯಾಕಂದರೆ ಪಾರ್ಟ್ನರ್ಸ್ ಬಂದರೆ ಮೋಸ ಮಾಡ್ತಾರೆ, ನಾವು ಸೆಕ್ಯೂರಿಟಿ ಕೊಟ್ಟರೆ ಅವ್ರು ನಮಗೆ ಮೋಸ ಮಾಡ್ತಾರೆ. ಈ ರೀತಿ ಮೋಸ ಹೋಗ್ತಕ್ಕಂಥ ಏಕೈಕ ಸಂಖ್ಯೆ ಅಂತಂದರೆ ನಂಬರ್ 2, ನಂಬರ್ 7 ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನಂಬರ್ 4. ಈ ರೀತಿ ಕೆಲವು ಲೆಕ್ಕಾಚಾರಗಳನ್ನು ನಾವು ಅಳವಡಿಸ್ಕೊಂಡಾಗ ಜೀವನದಲ್ಲಿ, ನಾವೊಂದು ಎಜುಕೇಷನ್ ಮುಗೀತೀವೋ ಅದು ಎಜುಕೇಷನ್ ಹಾಳಾಗುತ್ತೋ ಬೇರೆ ಪ್ರಶ್ನೆ, ಒಂದು ಸ್ಟೇಜ್ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಬಂದಾಗ ನಾವು ಈ ರೀತಿಯಾಗಿರ್ತಕ್ಕಂಥ ಮಾನದಂಡಗಳನ್ನು ನಾವು ಯಾವತ್ತು ಬಳಸ್ಕೊಳ್ತೀವಿ ಆವತ್ತು ನಾವು 100% ಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ಹಾಗಂತ ನನ್ನ ಮನಸ್ಸೇ ಸರಿಯಿಲ್ಲ, ನನ್ನ ಮನಸ್ಸೇ ತೃಪ್ತಿ ಇಲ್ಲ, ನನ್ನ ಮನಸ್ಸೇ ಆಗಲ್ಲ ಅಂತಂದರೆ ನೀವು ಏನು ಮಾಡಿದ್ರೂ ಮಾಡೋಕ್ಕಾಗಲ್ಲ. ಯಾಕಂದರೆ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಯಶಸ್ವಿ ಉದ್ಯೋಗ ವ್ಯವಹಾರ ವ್ಯಾಪಾರಕ್ಕೆ ಚಂದ್ರನು ಬಹಳ ಮುಖ್ಯವಾದಂಥ ಕಾರಕತ್ವ ಆಗ್ತಾನೆ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಚಂದ್ರನ ಲಗ್ನ ಭಾವದಿಂದ ನಮಗೆ ಇರತಕ್ಕಂತಹ ಈ ಚಂದ್ರನ ಭಾಗ ಎಷ್ಟನೇ ಮನೆಗೆ ಬರ್ತದೆ ನೋಡ್ಕೋಬೇಕು, ಚಂದ್ರನ ಮನೆಯಲ್ಲಿ ಯಾವ್ದಾನ ಗ್ರಹಗಳಿದೆಯಾ ನೋಡ್ಕೋಬೇಕು, ಅಥವಾ ಈ ಸಪ್ತಮ ಭಾವದಿಂದ 10ನೇ ಮನೇಲಿ ಯಾರಿದ್ದಾರೆ ನೋಡ್ಕೋಬೇಕು. ಇವೆಲ್ಲ ಲೆಕ್ಕಾಚಾರಗಳು ನೋಡಿಕೊಂಡಾಗ ಮಾತ್ರ ನಾವು ಇದು ಯಾವ್ದಾದ್ರು ಒಂದು ಡಿಸೈಡ್ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಕರೇ. ಇಲ್ಲ ಅಂದರೆ ಯಾರೋ ಯಾವುದೋ ಕೆಲಸ ಮಾಡಿ, ಇನ್ನೇನೋ ಕೆಲಸ ಮಾಡಿ, ಆ ಕಡೆ ಅದೂ ಇಲ್ಲ ಈ ಕಡೆ ಅಂತ ಹೋಗ್ತಾ ಇರ್ತೀವಿ. ಅದರಿಂದ ಇದೆಲ್ಲ ನೋಡ್ಕೊಂಡು ಮುಂದುವರಿದ್ರೆ ಒಳ್ಳೆಯದಾಗಲಿ.